ಪುತ್ತೂರು ತಾಲೂಕಿನ ನರಿಮಗುರು ಗ್ರಾಮದ ಪುರುಷರಕಟ್ಟೆ ಜಂಕ್ಷನ್ ಬಳಿ ಚರಂಡಿ ಅವ್ಯವಸ್ಥೆಯಿಂದಾಗಿ ಕೊಳಕು ವಾತಾವರಣ ಸೃಷ್ಟಿಯಾಗಿದ್ದು ಇಲ್ಲಿಂದ ಬೀರುವ ದುರ್ನಾತ ಪರಿಸರದ ಮಂದಿಯ ನೆಮ್ಮದಿಯನ್ನ ಕೆಡಿಸುತ್ತಿದೆ। ರಿಕ್ಷಾ ತಂಗುದಾನದ ಪಕ್ಕದಲ್ಲೇ ಕೊಳಕು ಮಲಿನ ನೀರು ಹರಿದು ಹೋಗುತ್ತಿರುವುದರಿಂದ ಸಂಜೆಯ ವೇಳೆ ಸೊಳ್ಳೆ ಕಾಟ ಅತಿಯಾಗುತ್ತಿದ್ದು ಸೊಳ್ಳೆ ಓಡಿಸುವುದೇ ಅಲ್ಲಿನ ರಿಕ್ಷಾ ಚಾಲಕರಿಗೊಂದು ಕೆಲಸವಾಗಿ ಬಿಟ್ಟಿದೆ। ಸ್ವಚ್ಛ ಪರಿಸರ ಸ್ವಚ್ಛ ಭಾರತ ಘೋಷಣೆಗಳು ಮೊಳಗುತ್ತಿರುವಂತಹ ಮತ್ತು ಈ ಕುರಿತು ಜನಜಾಗೃತಿ ಮೂಡಿಸುವ ಕಾರ್ಯಗಳು ನಡೆಯುತ್ತಿರುವ ನಡುವೆಯೇ ಸುಬ್ರಹ್ಮಣ್ಯ ಮಂಜೇಶ್ವರ ಮುಖ್ಯ ರಸ್ತೆ ಬದಿಯಲ್ಲಿ ಶಾಂತಿಗೋಡು ಅನಡಕ ರಸ್ತೆ ಸಂಪರ್ಕ ಭಾಗವಾದ ಪುರುಷರಕಟ್ಟೆ ಜಂಕ್ಷನ್ ಬಳಿ ಕೊಳಕು ಪರಿಸರ ನಿರ್ಮಾಣವಾಗಿದೆ। ಸ್ಥಳೀಯ ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯದಿಂದಾಗಿ ಇಂತಹ ಅವ್ಯವಸ್ಥೆ ಆಗಿದೆ ಎಂಬ ಆರೋಪ ವ್ಯಕ್ತವಾಗಿರುವುದು ಇಲ್ಲಿನ ಆಡಳಿತ ವ್ಯವಸ್ಥೆಗೊಂದು ಕಪ್ಪುಚುಕ್ಕಿಯಾಗಿದೆ। ಪುರುಷರಕಟ್ಟೆ ಜಂಕ್ಷನ್ ಬಳಿ ಬಿಬಿಎಂಸಿ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಪುರುಷರಕಟ್ಟೆ ಘಟಕದ ರಿಕ್ಷಾ ನಿಲ್ದಾಣವಿದೆ। ಇದರ ಪಕ್ಕದಲ್ಲೇ ಪ್ರಯಾಣಿಕರ ಬಸ್ ತಂಗುದಾಣವಿದೆ। ಇದರ ಬದಿಯಲ್ಲೇ ದುರ್ವಾಸನೆ ಬೀರುವ ಕೊಳಕು ನೀರು ಹರಿದು ಹೋಗುತ್ತಿದೆ। ಈ ರಿಕ್ಷಾ ನಿಲ್ದಾಣದಲ್ಲಿ 25 ರಷ್ಟು ಆಟೋ ರಿಕ್ಷಾ ಚಾಲಕರು ತಮ್ಮ ರಿಕ್ಷಾಗಳನ್ನು ನಿಲುಗಡೆ ಮಾಡಿ ಸರದಿ ಸಾಲಿನಲ್ಲಿ ಕಾದು ಬಾಡಿಗೆ ಮಾಡುತ್ತಿದ್ದು ಇಲ್ಲಿನ ಮಲಿನ ವ್ಯವಸ್ಥೆಯಿಂದಾಗಿ ರಿಕ್ಷಾ ಚಾಲಕರು ದಿನವಿಡೀ ಮೂಗು ಮುಚ್ಚಿಕೊಂಡು ಕುಳಿತುಕೊಳ್ಳಬೇಕಾದ ಅನಿವಾರ್ಯ ಸ್ಥಿತಿ ಇದೆ। ಇಲ್ಲಿಗೆ ದಿನನಿತ್ಯ ಬರುವ ರಿಕ್ಷಾ ಪ್ರಯಾಣಿಕರಿಗೆ ಹಾಗೂ ಪ್ರಯಾಣಿಕರ ಬಸ್ ತಂಗುದಾಣದಲ್ಲಿ ವಾಹನಕ್ಕಾಗಿ ಕಾಯುವ ಮಂದಿಗೂ ಇದೇ ಸ್ಥಿತಿ। ಶಾಂತಿಗೋಡು ಅನಡಕ ರಸ್ತೆ ಭಾಗದಿಂದ ಒಳಚರಂಡಿ ವ್ಯವಸ್ಥೆಯ ಮೂಲಕ ಹರಿದು ಬರುತ್ತಿರುವಂತಹ ಕೊಳಕು ನೀರು ರಿಕ್ಷಾ ತಂಗುದಾಣದ ಬದಿಯ ಓಪನ್ ಚರಂಡಿಯಲ್ಲಿ ಹರಿದು ಹೋಗುತ್ತಿದೆ। ಇನ್ನೊಂದು ಬದಿಯಲ್ಲಿ ಕೊಳಕು ನೀರು ಹರಿದು ಹೋಗಲು ಒಳಚರಂಡಿ ವ್ಯವಸ್ಥೆಯನ್ನ ಮಾಡಲಾಗಿದೆ। ಆದರೆ ಮಧ್ಯಭಾಗದಲ್ಲಿ ಕೊಳಕು ನೀರು ಹರಿವಿಗೆ ಸಮರ್ಪಕ ವ್ಯವಸ್ಥೆಯನ್ನ ಮಾಡಲಿಲ್ಲ। ಈ ಭಾಗದಲ್ಲಿ ಕೊಳಕು ನೀರು ದುರ್ನಾತ ಬೀರುವ ಮೂಲಕ ಸಮಸ್ಯೆ ಸೃಷ್ಟಿಗೆ ಹಾಗೂ ಜನತೆಯ ಆಕ್ರೋಶಕ್ಕೆ ಕಾರಣವಾಗಿದೆ। ಕಳೆದ ಒಂದು ವರ್ಷದಿಂದ ಈ ಸಮಸ್ಯೆ ಕೂಡ ಇದೆ। ಮಳೆಗಾಲದಲ್ಲಿ ಮಳೆ ನೀರು ಹರಿದು ಹೋಗುತ್ತಿರುವುದರಿಂದ ಅಷ್ಟೊಂದು ಸಮಸ್ಯೆ ಆಗ್ತಿರಲಿಲ್ಲ। ಮಳೆ ನಿಂತ ಬಳಿಕ ಇಲ್ಲಿನ ಸಮಸ್ಯೆ ಹೇಳ್ತಿರೋದು, ನಾವು ಮೂಗು ಮುಚ್ಚಿಕೊಂಡೇ ಇಲ್ಲಿ ದಿನ ಕಳೆಯಬೇಕಾಗಿದೆ। ರಿಕ್ಷಾ ನಿಲ್ದಾಣಕ್ಕೆ ಬರುವಂತಹ ವಿದ್ಯಾರ್ಥಿಗಳು, ಮಹಿಳೆಯರು ಸೇರಿದಂತೆ ಪ್ರಯಾಣಿಕರು ನರಕಯಾತನೆಯನ್ನ ಅನುಭವಿಸುವುದಾಗಿ ಬಂದಿದೆ। ಕಳೆದ ನವೆಂಬರ್ ತಿಂಗಳಿನಲ್ಲಿಯೇ ನಾವು ನರಿಮಗುರು ಗ್ರಾಮ ಪಂಚಾಯತಿಗೆ ಕೊಳಕು ನೀರಿನ ಸಮಸ್ಯೆ ಬಗೆಹರಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದೆವು। ಆದರೆ ಈ ತನಕವೂ ಗ್ರಾಮ ಪಂಚಾಯತ್ ವತಿಯಿಂದ ಸ್ಪಂದನೆಯೂ ಸಿಕ್ಕಿಲ್ಲ। ಪರಿಶೀಲಿಸಿ ಹೋಗಿರುವುದು ಬಿಟ್ಟರೆ ಬೇರೇನು ಮಾಡಿಲ್ಲ, ಕನಿಷ್ಠ ಬ್ಲೀಚಿಂಗ್ ಪೌಡರ್ ತಂದು ಹಾಕುವ ಕೆಲಸವನ್ನ ಕೂಡ ಮಾಡಲಿಲ್ಲ ಎಂಬುದು ಅಲ್ಲಿನ ರಿಕ್ಷಾ ಚಾಲಕರ ಮತ್ತು ಸಾರ್ವಜನಿಕರ ವೇದನೆಯ ಮಾತು. ಇನ್ನು ಸೊಳ್ಳೆ ಓಡಿಸುವುದೇ ರಿಕ್ಷಾ ಚಾಲಕರ ಕೆಲಸ. ದುರ್ನಾತ ಬೀರುವ ಕೊಳಚೆ ನೀರಿನಿಂದಾಗಿ ಈ ಭಾಗ ಸೊಳ್ಳೆ ಉತ್ಪಾದನಾ ಕೇಂದ್ರವಾಗಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ. ಸಂಜೆಯ ವೇಳೆ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು ರಿಕ್ಷಾ ತಂಗುದಾಣದಲ್ಲಿ ಮತ್ತು ಈ ವಠಾರದಲ್ಲಿ ನಿಂತುಕೊಳ್ಳಲು ಕೂಡ ಸಾಧ್ಯವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಚರಂಡಿ ಸ್ವಚ್ಛಗೊಳಿಸುವುದು ಮತ್ತು ದಿನನಿತ್ಯ ಸಂಜೆಯ ವೇಳೆ ಕಸಕಡ್ಡಿ ವೇಸ್ಟ್ ಪೇಪರ್ ಬಳಸಿಕೊಂಡು ಚರಂಡಿ ಬದಿಯಲ್ಲಿ ಬೆಂಕಿ ಹಾಕಿ ಸೊಳ್ಳೆ ಓಡಿಸುವುದೇ ನಮಗೊಂದು ಕೆಲಸವಾಗಿ ಬಿಟ್ಟಿದೆ. ನಮ್ಮ ನೋವನ್ನ ಯಾರಲ್ಲಿ ಹೇಳಿಕೊಳ್ಳಲಿ ಎಂದು ಈ ಸಮಸ್ಯೆಗೆ ಪರಿಹಾರವಿಲ್ಲದೆ ಎನ್ನುವುದು ರಿಕ್ಷಾ ಚಾಲಕರ ಪ್ರಶ್ನೆಯಾಗಿದೆ. ಇನ್ನು ರಿಕ್ಷಾ ಚಾಲಕ ಸಂಘದ ಮನವಿ ಏನೆಂದ್ರೆ, ಪುರುಷರ ಕಟ್ಟೆಯಲ್ಲಿರುವಂತಹ ರಿಕ್ಷಾ ತಂಗುದಾನದ ಬಳಿ ಕೊಳಚೆ ನೀರು ಶೇಖರಣೆಯಾಗ್ತಿದ್ದು ಇದರಿಂದಾಗಿ ಇಡೀ ಪರಿಸರವೇ ದುರ್ನಾತದಿಂದ ಕೂಡಿದೆ. ಗ್ರಾಮ ಪಂಚಾಯತ್ ಈ ಬಗ್ಗೆ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬಿಎಂಎಸ್ ರಿಕ್ಷಾ ಚಾಲಕ ಮಾಲಕ ಸಂಘದ ಪುರುಷರ ಕಟ್ಟೆ ಘಟಕದ ವತಿಯಿಂದ ಅಲ್ಲಿನ ರಿಕ್ಷಾ ಚಾಲಕರು ಸಹಿ ಮಾಡಿ ಕಳೆದ ನವೆಂಬರ್ 17 ರಂದು ನರಿಮಗುರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಆದರೆ ಗ್ರಾಮ ಪಂಚಾಯತ್ ಈ ತನಕ ಸ್ಪಂದನೆಯನ್ನ ನೀಡಿಲ್ಲ ಎಂದು ಇದೀಗ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮಗೆ ಇಲ್ಲಿ ಓಡಾಡ್ಲಿಕ್ಕೆ ತುಂಬಾ ಇದಾಗ್ತದೆ. ಇಲ್ಲಿ ಗಲೀಜು, ಸ್ವಲ್ಪ ವಾಸನೆ ಎಲ್ಲ, ಸೊಳ್ಳೆಗಳೆಲ್ಲ. ಅದು ಹೋಟ್ಲಲ್ಲಿ ಕೊಳಚೆ ನೀರು, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡೋದು. ಸುಜಾತ, ನಮ್ಮ ನೆರಿಮುಗುರು ಪಂಚಾಯತಿಗೆ ಇಲ್ಲಿ ಆಟೋ ಡ್ರೈವರ್ ಹಾಗೂ ಇಲ್ಲಿಯ ಸಾರ್ವಜನಿಕರಿಂದ ಈಗಾಗಲೇ ಮನವಿಯನ್ನು ಕೊಟ್ಟಾಗಿದೆ. ಯಾವುದೇ ನಮಗೆ ಮನವಿಗೆ ಸ್ಪಂದಿಸಲಿಲ್ಲ ಅಂತ ನಮ್ಮ ಅಭಿಪ್ರಾಯ. ಇಲ್ಲಿ ಪ್ರಯಾಣಿಕರಿಗೆ ಹಾಗೂ ಶಾಲಾ ಮಕ್ಕಳು ರಿಕ್ಷಾ ಸುಮಾರು ಒಂದು 25 ಆಟೋ ರಿಕ್ಷಾಗಳು ತಂಗುದಾನ ಆಗಿದೆ. ಈಗ ಈ ತಂಗುದಾನದಲ್ಲಿ ನಮಗೆ ತುಂಬ ತೊಂದರೆ ಆಗ್ತದೆ. ಯಾಕೆಂತ ಹೇಳಿದರೆ ಸಂಜೆ ಹೊತ್ತಿನಲ್ಲಿ ನುಸಿಗಳ ಕಾಟ ಹಾಗೂ ಇಲ್ಲಿ ದುರ್ವಾಸನೆ ಆದ್ದರಿಂದ ಈ ವಿಷಯವನ್ನು ತಕ್ಷಣ ಪಂಚಾಯತಿಯವರು ಸ್ಪಂದಿಸಿ ಈ ಇದನ್ನು ಮಾಡಬೇಕಂತ ನಾವು ನಮ್ಮ ಆಟೋ ಚಾಲಕರು ನಾವು ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಸಾರ್ವಜನಿಕರು ಕೂಡ ವಿನಂತಿಸ್ತಾ ಇದ್ದಾರೆ. ಕಳೆದ ಕೆಲವು ಸಮಯಗಳಿಂದ ಇಲ್ಲಿ ದುರ್ನಾತ ಬರುವಂಥ ನೀರು ಒಳಚರಂಡಿಯಿಂದ ಬರ್ತದೆ. ಆಮೇಲೆ ಏನಂದರೆ ಇದು ಮೇಲೆ ಎಲ್ಲ ವಸತಿಗೃಹ ಎಲ್ಲ ಇರ್ತದೆ, ಇಲ್ಲಿ ವಸತಿಗೃಹ ಅದು ಇದ್ದಾರೆ, ಅದರ ನೀರು
ಇನ್ನು ಟಾಯ್ಲೆಟ್ ಇದ್ದ ಏನಾದರೂ ಹೋಟೆಲ್ ಇದ್ದ ಅಂತ ಏನು ನಮಗೆ ಗೊತ್ತಾಗೋದಿಲ್ಲ. ಆದರೂ ತುಂಬ ಸಮಯದ ಕೊಳಚೆ ನೀರು ಬಂದು ಇಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ನಮಗೆ ಕಾಡ್ತದೆ. ತುಂಬ ಆಟೋ ಚಾಲಕರು ಇಲ್ಲಿ ಇದ್ದಾರೆ ಹಾಗೂ ಶಾಲೆ ಹೋಗುವ ಮಕ್ಕಳಿದ್ದಾರೆ ಹಾಗೂ ಇಷ್ಟೆಲ್ಲ ಸಾರ್ವಜನಿಕರು ಸೇರಿ ಇಲ್ಲಿ ಇರ್ತಾರೆ. ಸಂಜೆ ಸಂಜೆ ಸೊಳ್ಳೆ ಕಾಟ ಜಾಸ್ತಿ ಆಗ್ತದೆ. ನಾವು ಕಳೆದ ನವೆಂಬರ್ ತಿಂಗಳಿಂದ ಪಂಚಾಯತ್ ಪಿ ಡಿ ಓಗೆಲ್ಲ ಮನವಿ ಮಾಡಿದ್ದೇವೆ. ಇದಕ್ಕೆ ಏನಾದರೂ ಕ್ರಮ ಕೈಗೊಂಡು ಇದರ ದುರ್ನಾತವನ್ನು ಬೀರದಾಗಿ ಹಾಗೆ ಚರಂಡಿ ವ್ಯವಸ್ಥೆಯನ್ನೆಲ್ಲ ಮಾಡಿ ಕ್ಲೀನ್ ಮಾಡಿ ಕೊಡಬೇಕಂತ ನಾವು ಮಾಡಿದ್ದೇವೆ. ಆದರೆ ಇಷ್ಟವರೆಗೆ ಯಾರು ಅದಕ್ಕೆ ಇದರ ಬಗ್ಗೆ ಸ್ಪಂದಿಸಲಿಲ್ಲ. ಇನ್ನಾದರೂ ಅವರು ಸ್ಪಂದಿಸಿ ನಮ್ಮ ಇಲ್ಲಿ ಆರೋಗ್ಯದ ಕಡೆಯೆಲ್ಲ ಗಮನ ಕೊಟ್ಟು ಸಹಕರಿಸಬೇಕಂತ ನಾವು ಆಟೋ ಚಾಲಕರ ಪರವಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲ, ನಾವು ಪಂಚಾಯತ್ಗೆ ನಾವು ತಿಳಿಸಿರ್ತೇವೆ ಇದರ ಸಂಬಂಧಪಟ್ಟಾಗಿ. ಅಧಿಕಾರಿಗಳು ಏನು ಬರಲಿಲ್ಲ, ನೋಡ್ತೇವೆ ಹೇಳಿದ್ದಾರೆ ಅಷ್ಟೇ, ಬಂದು ಅದರ ತನಿಖೆ ಎಲ್ಲ ಏನು ಮಾಡಲಿಲ್ಲ. ಒಮ್ಮೆ ಬಂದಿದ್ದಾರೆ ಆದರೂ ಕೂಡ ಅದರ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಅಷ್ಟೇ, ಕ್ರಮ ಏನು ಅಷ್ಟೇನು ಕೈಗೊಳ್ಳಲಿಲ್ಲ, ನೋಡ್ತೇವೆ ಅಂತ ಹೇಳಿದ್ದಾರೆ ಅಷ್ಟೇ. ಸಮಾಧಪ್ಪ, PMS ಆಟೋ ಚಾಲಕ ಅಧ್ಯಕ್ಷರಿಲ್ಲಿ ಘಟಕ.